ಸೆಪ್ಟೆಂಬರ್ 30ರೊಳಗಾಗಿ ಕಬ್ಬಿನ ಹೆಚ್ಚುವರಿ ದರ 150 ರೂಪಾಯಿ ಬಾಕಿ ಕೊಡಿಸದಿದ್ದರೆ ಪ್ರಸಕ್ತ ಸಾಲಿನ ಕಬ್ಬಿನ ಎಫ್ಎಫ್ಆರ್ಪಿ ದರ ಏರಿಕೆ ಮಾಡದಿದ್ದರೆ ಬೆಂಗಳೂರು ವಿಧಾನಸೌಧದ ಎದುರು ಕಬ್ಬು ಬೆಳೆಗಾರರು ನಿರಂತರ ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರು ತಿಳಿಸಿದರು. ರಾಜ್ಯದ 30 ಲಕ್ಷ ಕಬ್ಬು ಬೆಳೆಗಾರರಿಗೆ ಕಳೆದ ವರ್ಷ ಹೋರಾಟ ಮಾಡಿದ ಹೆಚ್ಚುವರಿ ದರ 150 ರೂಪಾಯಿ ಆದೇಶ ಮಾಡಿದರೂ ಕೂಡ ಇನ್ನೂ ರಾಜ್ಯ ಸರ್ಕಾರ ರೈತರಿಗೆ ಕೊಡಿಸೋದ್ರಲ್ಲಿ ಬಹಳ ನಿರ್ಲಕ್ಷ್ಯ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ. ನ್ಯಾಯಾಲಯದಲ್ಲೂ ಕೂಡ ಏನು ಸರ್ಕಾರದ ಪರ ಇರತಕ್ಕಂಥ ವಕೀಲರು ಬಹಳ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ, ಗಂಭೀರವಾಗಿ ಇದನ್ನು ತಗೊಳ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತು ಪ್ರಸಕ್ತ ಸಾಲಿನ ಕಬ್ಬಿನ ದರ ನಿಗದಿ ವಿಚಾರದಲ್ಲಿ ನಾವು ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿ ಹಾಕಿದ್ವಿ, ಹಲವಾರು ಹೋರಾಟಗಳನ್ನು ಮಾಡಿದ್ವಿ, ಈ ಮಂತ್ರಿಗಳು ಎರಡು ಸಭೆಗಳನ್ನು ಮಾಡಿದ್ದಾರೆ, ಆದರೂ ಕೂಡ ಇದರ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ನಾವು ಇನ್ನೂ 15 ದಿವಸ ರಾಜ್ಯ ಸರ್ಕಾರಕ್ಕೆ ಅಂತಿಮವಾದಂಥ ಗಡುವನ್ನು ಕೊಡ್ತೀವಿ. ಈ ತಿಂಗಳ 30ರ ಒಳಗಾಗಿ ಕಬ್ಬು ದರ ಏರಿಕೆ ಮಾಡೋ ವಿಚಾರದಲ್ಲಿ ಮತ್ತು ನಮ್ಮ ಕಳೆದ ವರ್ಷದ ಬಾಕಿ ಕೊಡಿಸೋ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಹೊರಬಿಡದೇ ಇದ್ದರೆ ನಮ್ಮ ಮುಂದಿನ ತಿಂಗಳು ಮೊದಲನೇ ವಾರ ಬೆಂಗಳೂರು ವಿಧಾನಸೌಧದ ಮುಂದೆ ನಿರಂತರವಾದ ಪ್ರತಿಭಟನೆಯನ್ನು ನಡೆಸಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಕಬ್ಬು ಬೆಳೆಗಾರರು ಈ ವರ್ಷ ಬರಗಾಲದಿಂದ ಅಂತರ್ಜಲ ಕಡಿಮೆಯಾಗಿದೆ, ಕಬ್ಬಿನ ಇಳುವರಿ ಕಡಿಮೆಯಾಗಿದೆ, ಉತ್ಪಾದನಾ ವೆಚ್ಚ ಏರಿಕೆಯಾಗಿದೆ. ಇದೆಲ್ಲದರ ನಡುವೆ ಕೇಂದ್ರ ಸರ್ಕಾರ ಕಳೆದ ವರ್ಷಕ್ಕಿಂತ ಹೆಚ್ಚುವರಿಯಾಗಿ ಕೇವಲ 100 ರೂಪಾಯಿ ಏರಿಕೆ ಮಾಡಿದ್ದಾರೆ. ಆದರೆ ಮತ್ತೊಂದು ಕಡೆ ವಿದೇಶಕ್ಕೆ ಹೋಗ್ತಕ್ಕಂಥ ಸಕ್ಕರೆ ರಫ್ತನ್ನು ಬ್ಯಾನ್ ಮಾಡಿದ್ದಾರೆ. ಅಂದರೆ ದೇಶದಲ್ಲಿ ಸಕ್ಕರೆ ಉತ್ಪಾದನೆ ಕಡಿಮೆಯಾಗಿದೆ, ಕಬ್ಬು ಬೆಳೆ ಕಡಿಮೆಯಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಕ್ಕರೆ ಕಾರ್ಖಾನೆಗಳು ಕಬ್ಬನ್ನು ಖರೀದಿ ಮಾಡಲಿಕ್ಕೆ ರೈತರ ಮೇಲೆ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ರೈತರಿಗೆ ನ್ಯಾಯಯುತವಾದ ಬೆಲೆ ಸಿಗ್ತಾ ಇಲ್ಲ, ನ್ಯಾಯಯುತವಾದ ಒಂದು ರಕ್ಷಣೆ ಆಗ್ತಾ ಇಲ್ಲ. ಸರ್ಕಾರ ಎಚ್ಚೆತ್ತುಕೊಂಡು ಕಬ್ಬು ಬೆಳೆಗಾರರ ರಕ್ಷಣೆ ಮಾಡದೇ ಇದ್ದರೆ ನಮ್ಮ ಹೋರಾಟ ನಡೀತಕ್ಕಂಥದ್ದು ಅನಿವಾರ್ಯ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆಯೇ ಏನು ಬರಗಾಲದ ಘೋಷಣೆ ಮಾಡದೆ ಸಾಲೋದಿಲ್ಲ. ಕರ್ನಾಟಕದ 161 ತಾಲೂಕುಗಳು ತೀವ್ರ ಬರಗಾಲವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬರಗಾಲದ ಜೊತೆಯಲ್ಲಿ ಅಂತರ್ಜಲ ಕಡಿಮೆಯಾಗಿದೆ, ಬಾವಿಗಳಲ್ಲಿ ನೀರು ಕಡಿಮೆಯಾಗಿದೆ, ಬೆಳೆದಂತಿರ್ತಕ್ಕಂಥ ಅಲ್ಪ ಸ್ವಲ್ಪ ಬೆಳೆಗಳು ಒಣಗ್ತಾ ಇದೆ ಮತ್ತು ಬಿತ್ತನೆ ಬೀಜವನ್ನು ನಾಟಿ ಮಾಡಿದಂಥ ರೈತರಿಗೆ ಬೆಳೆಗಳೆಲ್ಲ ಹಾಳಾಗಿದೆ. ಇವೆಲ್ಲ ಸಂಕಷ್ಟದಲ್ಲಿ ರೈತರು ಇರತಕ್ಕಂಥ ಸನ್ನಿವೇಶದಲ್ಲಿ ಸರ್ಕಾರ ಎಲ್ಲ ಬರಗಾಲ ಪೀಡಿತ ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿದ್ದೀವಿ ಅನ್ನೋಂಥ ಘೋಷಣೆ ಮಾಡಬೇಕು ಮತ್ತು ರೈತರ ಜೀವನ ನಿರ್ವಹಣೆ ಮತ್ತು ಅವರ ವ್ಯವಹಾರ ನಡೀಲಿಕ್ಕೆ ಬೇಕಾದಂಥ ಒಂದು ಕನಿಷ್ಠ ಪರಿಹಾರ ಒಂದು 25,000 ರೂಪಾಯಿಗಳ ಎಕರೆಗೆ ಪರಿಹಾರವನ್ನು ಕೊಡುವಂಥ ವಿಚಾರವನ್ನು ಸರ್ಕಾರ ಮಾಡಬೇಕಾಗ್ತದೆ. ಯಾಕೆಂದರೆ ಬರ ಪರಿಹಾರ ಅಂತ ಹೇಳ್ಕೊಂಡು ಎಕರೆಗೆ 3,500 ದುಡ್ಡು ಕೊಟ್ಟರೆ ಅದು ಯಾವ ರೀತಿ ಕೂಡ ಭಿಕ್ಷೆ ರೂಪದ ಪರಿಹಾರ ಆಗ್ತದೆ, ಅದು ಸಾಕಾಗಲ್ಲ. ಕನಿಷ್ಠ 25,000 ರೂಪಾಯಿಯನ್ನು ಕೊಡುವಂಥ ಯೋಜನೆಯನ್ನು ಸರ್ಕಾರ ರೂಪಿಸಬೇಕು ಅನ್ನುವಂಥ ವಿಚಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆಯೇ ಏನು NREG ಯೋಜನೆಯಲ್ಲಿ ಎಲ್ಲ ಕೃಷಿ ಕಾರ್ಮಿಕರಿಗೆ ರೈತರಿಗೆ ಬರಗಾಲ ಪೀಡಿತ ಪ್ರದೇಶದ ಜನರಿಗೆ ಅಕ್ಕಿ ರಾಗಿ ಗೋಧಿ ಜೋಳ ಮತ್ತು ಎಣ್ಣೆಕಾಳುಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು. ದನಕರುಗಳಿಗೆ ಮೇವನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕು ಮತ್ತು ಏನು ಅಲ್ಪ ಸ್ವಲ್ಪ ಬೆಳೆದಿರತಕ್ಕಂಥ ಬೆಳೆಯನ್ನು ಉಳಿಸಲಿಕ್ಕೆ ಏನು ಹಗಲು ಹೊತ್ತಿನಲ್ಲಿ ವಿದ್ಯುತ್ತನ್ನು ಸರಬರಾಜು ಮಾಡಿ ಆ ಬೆಳೆಗಳನ್ನು ರಕ್ಷಣೆ ಮಾಡಿ ದೇಶದ ಆಹಾರ ಭದ್ರತೆಗೆ ಧಕ್ಕೆಯಾಗದ ರೀತಿಯಲ್ಲಿ ಸರ್ಕಾರ ರೈತರನ್ನು ಕಾಪಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ತರ್ತಾ ಇದ್ದೇನೆ. ಹಾಗೆಯೇ ಇವತ್ತು ಕೇಂದ್ರ ಸರ್ಕಾರ ಒಂದು ದೇಶ ಒಂದು ಚುನಾವಣೆ ಎನ್ನುವಂಥ ನೀತಿಯನ್ನು ಘೋಷಣೆ ಮಾಡಿದೆ. ಇದು ಒಳ್ಳೆಯ ಬೆಳವಣಿಗೆ. ಯಾಕೆಂದರೆ ದೇಶಾದ್ಯಂತ ಒಂದೇ ಬಾರಿ ಚುನಾವಣೆ ನಡೆದರೆ ಲೋಕಸಭಾ ವಿಧಾನಸಭೆಗೆ ಆಗೇನಾಗ್ತದೆ, ದೇಶದ ಆರ್ಥಿಕ ಒಂದು ಅಭಿವೃದ್ಧಿಗೆ ಸಹಕಾರಿಯಾಗ್ತದೆ, ಸಮಯ ವ್ಯರ್ಥ ಆಗತ್ತದೆ, ಹಣಕಾಸು ಖರ್ಚಾಗ್ತಕ್ಕಂಥದ್ದು ಕಡಿಮೆ ಆಗ್ತದೆ ಮತ್ತು ದೇಶದ ಹಿತದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ. ಈ ದಿಕ್ಕಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸಹಮತವನ್ನು ವ್ಯಕ್ತಪಡಿಸಬೇಕು, ಇದರಲ್ಲಿ ರಾಜಕಾರಣ ಮಾಡಬಾರ್ದು, ದೇಶದ ಜನರ ಹಿತದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಎನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕುರುಬೂರು ಶಾಂತಕುಮಾರ್, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ. ಅದರಲ್ಲಿ ಇದು ನೀರು ಅಷ್ಟೇ ಏನೋ ನೀರು.